राज्य कांग्रेस ऑपरेशन हस्त चुरुकु पड़कोल्ता है। बीजेपी इब्बरु शासक डीके शिवकुमार गाळ हाकिद्दारे। बीजेपी नूतन सारथिगे शाक् कोडोके डीसीएम ई मुखांतरवागि सज्जागिद्दारे। नोडि राज्य बीजेपी सारथिय कोरते अकाणक्के ओंदष्टु निर्धारगळन्नु तेगेदुकोळ्ळोके साध्य आगता इरलिल्ल। ಹಾಗಾಗಿ ಒಂದಷ್ಟು ಅಸಮಾಧಾನ ಶೀತಲ ಸಮರ ನಡೆಯತಾ ಇದೆ। ಆದರೆ ಇದೀಗ ನೂತನ ಸಾರಥಿ ಆಯ್ಕೆ ಆಗಿದೆ। ಎಲ್ಲರನ್ನ ಒಗ್ಗೂಡಿಸಿಕೊಂಡು ಲೋಕಸಭೆ ಚುನಾವಣೆ ನಡೆಸುವುದಕ್ಕೆ ತಯಾರಿ ಆಗ್ತಿದೆ। ಇದರ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗರಿಗೆ ಒಂದು ಶಾಕ್ ಕೊಟ್ಟಿದ್ದಾರೆ। ಅದು ನೂತನ ಸಾರಥಿಗೆ ಶಾಕ್ ಕೊಡುವುದಕ್ಕೆ ಸಜ್ಜಾಗ್ತಾ ಇರೋ ಪಕ್ಷ ಸೇರ್ಪಡೆ ದಿನದಂದೇ ಹೆಸರನ್ನ ಬಹಿರಂಗಪಡಿಸೋಕೆ ನಿರ್ಧಾರ ಮಾಡಿದ್ದಾರೆ। ಬಿಜೆಪಿಯ ಇಬ್ಬರು ನಾಯಕರಿಗೆ ಗಾಳ ಹಾಕಿದ್ದಾರೆ। ಸಕ್ಸಸ್ ಕೂಡ ಆಗಿದ್ದೀವಿ ಅಂತ ಹೇಳ್ತಿದ್ದಾರೆ। ಯಾರು ಅದು ಅಂತ ಈಗ ಸದ್ಯಕ್ಕೆ ಹೆಸರು ಹೇಳಲ್ಲ ಅಂತ ಹೇಳ್ತಾ ಇದ್ದಾರೆ। ಪಕ್ಷ ಸೇರ್ಪಡೆ ಆದ ದಿನವೇ ಹೆಸರನ್ನ ಬಹಿರಂಗಪಡಿಸೋಕೆ ನಿರ್ಧಾರವನ್ನ ಮಾಡಲಾಗಿದೆ। ಮೈತ್ರಿ ಲೆಕ್ಕಾಚಾರಕ್ಕೆ ಬರೆ ಇಳಿಯೋಕೆ ಡಿಸಿಎಂ ಮುಂದಾಗಿರುವಂತದ್ದು। ಬಿಜೆಪಿ ಶಾಸಕರ ಜೊತೆ ಇನ್ನು 13 ಮಂದಿಯನ್ನ ಕರೆತರೋದಕ್ಕೆ ಪ್ಲಾನ್ ನಡೆಯತಾ ಇದೆಯಂತೆ। ಸದ್ಯ ಈ ವಿಚಾರದ ಗೌಪ್ಯತೆಯನ್ನ ಕಾಪಾಡೋಕೆ ಪಕ್ಷದ ಸದಸ್ಯರಿಗೆ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ। ಜೆಡಿಎಸ್ ಕು ಶಾಕ್ ನೀಡೋಕೆ ಕಾಂಗ್ರೆಸ್ ಪಡೆ ಸಕಲ ತಯಾರಿಯನ್ನ ಮಾಡ್ಕೊಂಡಿದೆ। ಲೋಕ ಚುನಾವಣೆ ವೇಳೆಗೆ ಮತ್ತಷ್ಟು ಬಲಿಷ್ಠವಾಗಲಿದೆ ಕೈ। ಅಕಾಣಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ। ಈಗಾಗಲೇ ಜೆಡಿಎಸ್ ನ ಹಲವರನ್ನ ಕಾಂಗ್ರೆಸ್ ಅತ್ತ ಸೆಳೆಯೋದ್ರಲ್ಲಿ ಯಶಸ್ವಿ ಆಗಿರೋದು। ಇನ್ನೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಇಂದ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ। ದಿನದಿಂದ ದಿನಕ್ಕೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸ್ಟ್ರಾಟಜಿಯನ್ನ ಬಲಪಡಿಸಿಕೊಳ್ತಾ ಇದ್ದಾರೆ। ಕಾರಣ ಲೋಕಸಭೆ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಪಕ್ಷವನ್ನ ಬಲಿಷ್ಠಗೊಳಿಸಬೇಕು ಅನ್ನುವಂತ ಪ್ಲಾನ್ ನಲ್ಲಿ ಇದೀಗ ಕಾಂಗ್ರೆಸ್ಗರು ಇರೋದು। ಈಗ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್। ರಾಕೇಶ್, ಈ ಕಾಂಗ್ರೆಸ್ ವಿಚಾರಕ್ಕೆ ಬರುವುದಾದ್ರೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗ್ತಾ ಇದ್ದ ಹಾಗೇನೆ ಕಾಂಗ್ರೆಸ್ ಕೂಡ ತನ್ನದೇ ರೀತಿಯಾದಂತ ಸ್ಟ್ರಾಟಜಿಯನ್ನು ಮಾಡ್ತಾ ಇತ್ತು ಪಕ್ಷವನ್ನ ಬಲಿಷ್ಠಗೊಳಿಸೋದಕ್ಕೆ। ಲೋಕಸಭಾ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಗೆ ಟಕ್ಕರ್ ಕೊಡೋದಕ್ಕೆ ಡಿಸಿಎಂ ಸಖತ್ತಾಗಿ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ। ಈ ಆಪರೇಷನ್ ಹಸ್ತ ನಡೀತಿದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇತ್ತು, ಬಟ್ ಇಲ್ಲ 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 ಅಂತ ಹೇಳ್ತಾನೆ। ತಮ್ಮತ್ತ ಸೆಳೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ। ಈಗ ಪಕ್ಷವನ್ನ ತೊರೆದು ಕಾಂಗ್ರೆಸ್ಗೆ ಬರುವುದಕ್ಕೆ ರೆಡಿ ಆಗಿರುವವರ ಸಂಖ್ಯೆ ಎಷ್ಟು, ಅದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತ ಮೈಂಡ್ ಸ್ಟ್ರಾಟಜಿ ಏನು? ನಿತ್ಯ ಲೋಕಸಭೆ ಚುನಾವಣೆಯ ಹೊತ್ತಿಗೆ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಸದೃಢ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿದ್ದಾರೆ। ಪಕ್ಷದ ಒಟ್ಟಾರೆ ಅಭಿಪ್ರಾಯವೂ ಕೂಡ ಇದೇ ಆಗಿದ್ರು। ಅಧ್ಯಕ್ಷರು ಈ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡು ತಮ್ಮ ಕಾರ್ಯಚಟುವಟಿಕೆಯನ್ನ ಮುಂದುವರಿಸ್ತಾ ಇದ್ದಾರೆ। ಪ್ರಮುಖವಾಗಿ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಪಕ್ಷಕ್ಕೆ ಇನ್ನು 15ಕ್ಕೂ ಹೆಚ್ಚು ಮಂದಿ ಬಿಜೆಪಿಯ ಪ್ರಮುಖರನ್ನ ಸೆಳಿಬೇಕು ಅನ್ನುವಂತಹ ನಿರ್ಧಾರವನ್ನ ಕೆಪಿಸಿಸಿ ಅಧ್ಯಕ್ಷರು ಮಾಡಿಕೊಂಡಿದ್ದಾರೆ। ಈ ನಿಟ್ಟಿನಲ್ಲಿ ಅವರು ಕಾರ್ಯಯೋಜನೆಗಳನ್ನು ಕೂಡ ತಯಾರಿಸಿಕೊಂಡು ಅದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನ ಅವರು ರೂಪಿಸ್ತಾ ಇದ್ದಾರೆ। ಈಗಷ್ಟೇ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ವಿಜೇಂದ್ರ ಅವರ ಮುಂದೆ ಪಕ್ಷ ಸಂಘಟನೆಯ ಬಹುದೊಡ್ಡ ಸವಾಲಿತ್ತು। ಆ ಸವಾಲನ್ನ ಸಮರ್ಥವಾಗಿ ಅವರು ಎದುರಿಸ್ತಾರೆ ಅನ್ನುವಂತಹ ಭರವಸೆ ಕೂಡ ಇತ್ತು। ಅದರ ನಡುವೆಯೇ ಈಗ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಿಗೂ ಹಾಗೆ ಮೈತ್ರಿಯ ದಳಪತಿಗಳಿಗೂ ಶಾಕ್ ಕೊಡುವಂತಹ ಒಂದು ನಿರ್ಧಾರವನ್ನ ಪ್ರಕಟ ಮಾಡುವುದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ। ಕಾಂಗ್ರೆಸ್ಸಿನ ಮಾಹಿತಿಗಳ ಪ್ರಕಾರ ಸದ್ಯದಲ್ಲೇ ಇಬ್ಬರು ಪ್ರಮುಖ ಬಿಜೆಪಿಯ ಹಾಲಿ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ। ಈ ವಿಚಾರವಾಗಿ ಪಕ್ಷದ ಒಳಗಡೆ ಅಂದ್ರೆ ಪಕ್ಷದ ಆಂತರಿಕ ವಲಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ದೃಢಪಡಿಸಿದ್ದು ಮುಹೂರ್ತವನ್ನ ಅಂದ್ರೆ ಪಕ್ಷ ಸೇರ್ಪಡೆಗೆ ಬೇಕಾಗಿರುವಂತಹ ಕಾಲಮಾನವನ್ನ ನಿರ್ಧಾರ ಮಾಡೋದಕ್ಕೆ ಸಮಯ ತೆಗೆದುಕೊಂಡಿದ್ದಾರೆ। ಸೂಕ್ತ ಸಮಯದಲ್ಲಿ ಅವರಿಬ್ಬರನ್ನ ಪಕ್ಷಕ್ಕೆ ಕರೆತರುತ್ತೇನೆ ಅನ್ನುವಂತಹ ಮಾತನ್ನ ಹೇಳ್ಕೊಂಡಿದ್ದಾರೆ। ಹೀಗೆ ಇದನ್ನು ಹೊರತುಪಡಿಸಿದ ಹಾಗೆ ಜೆಡಿಎಸ್ ನಿಂದಲೂ ಮತ್ತೊಂದಷ್ಟು ಬಿಜೆಪಿ ಶಾಸಕರುಗಳನ್ನ ಕರೆತರುವುದಕ್ಕೂ ಕೂಡ ಯೋಜನೆಗಳು ಸಿದ್ಧವಾಗ್ತಾ ಇದೆ। ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಅವರೆಲ್ಲರೂ ನಮ್ಮ ಹತ್ರ ಬರಲಿಕ್ಕೆ ಇಷ್ಟಪಡ್ತಿದ್ದಾರೆ। ಅವರೆಲ್ಲರಿಗೂ ಸೂಕ್ತ ಸ್ಥಾನಮಾನ ಹಾಗೆ ಗೌರವವನ್ನು ಕೊಡುವುದನ್ನು ನಾವು ಮಾಡಬೇಕು ಅನ್ನುವಂತಹ ಮಾತನ್ನ ಅಧ್ಯಕ್ಷರು ಹೇಳ್ಕೊಂಡಿದ್ದಾರೆ। ಹೀಗೆ ಲೋಕಸಭಾ ಚುನಾವಣೆ ಹೊತ್ತಿಗೆ ಮತ್ತಷ್ಟು ಮಂದಿಯನ್ನ ಪಕ್ಷಕ್ಕೆ ಸೆಳೆಯುವ ಮುಖಾಂತರ ಅವರೇ ಪಕ್ಷದ ಕಡೆಗೆ ಬರ್ತಿದ್ದಾರೆ ಅನ್ನುವಂತಹ ಒಂದು ಮಾರ್ಗಸೂಚಿಯನ್ನು ನೀಡುವ ಮುಖಾಂತರ ಒಟ್ಟಾರೆ ಪಕ್ಷದ ಶಕ್ತಿಯನ್ನು ವೃದ್ಧಿಸುವಂತಹ ಲೋಕಸಭೆಯಲ್ಲಿ ಬಿಜೆಪಿಗೆ ಸರಿಯಾದ ತಿರುಗೇಟನ್ನು ನೀಡುವ ಮುಖಾಂತರ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಮಾಡುವುದಕ್ಕೂ ಕೂಡ ತಯಾರಿ ಆರಂಭವಾಗ್ತಾ ಇದೆ। ಯಾವಾಗ ಅನ್ನೋದರ ಬಗ್ಗೆ ಮಾಹಿತಿಗಳು ಸಿಕ್ಕಿಲ್ಲ। ಅದರ ಹೊರತುಪಡಿಸಿ ಬಹುತೇಕ ಬಹುದೊಡ್ಡ
शासक दंडे कांग्रेस वलसे हरडोदे राकेश बीजेपी इबूर शासक डिकेशी गाळ हाक विचार चर्चे यहा भाग शासक समुदाय शासक संबंध पट्टे हिंट राजकीय वलयदल्ली चर्चे आगतिरोद्र बगे याकेंद्रे वलय अन्नोद्र मेलू कूड़ा बीजेपी जे डी एस डैमेज आगुवंत साध्यते यहा समुदाय नायक अन्नोद्र मेलू कूड़ा लेक्काचार हाकलागुत्ते सो आ निट्टिनल्ली इब्बरु शासकरु बरुवुदक्के रेडी आगिद्दारे बट हेसरन्न हेळोदिल्ल अंत यारु अन्नोद्र बग्गे चर्चे एनादरू नडेयता इदेया ನೀತಿ ಈ ವಿಚಾರದಲ್ಲಿ ಇನ್ನು ಸ್ಪಷ್ಟತೆಯನ್ನ ಡಿಕೆ ಶಿವಕುಮಾರ್ ಅವರು ಬಿಟ್ಟುಕೊಟ್ಟಿಲ್ಲ ಮತ್ತು ಪಕ್ಷದವರಿಗೂ ಕೂಡ ಕೊಟ್ಟಿಲ್ಲ ಆದರೆ ಈ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಸಚಿವರುಗಳಾಗಿದ್ದಂತ ಪ್ರಮುಖರಲ್ಲಿ ಇಬ್ಬರು ಅನ್ನುವಂತದನ್ನ ಹೇಳಿಕೊಂಡಿದ್ದಾರೆ ಹೀಗಾಗಿ ಪಕ್ಷದಿಂದ ಅಂದ್ರೆ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಅನ್ನು ಬಲಪಡಿಸುವುದಕ್ಕೆ ಹೊರಟಿದ್ದಂತ ಮುಂಬೈ ಬಾಯ್ಸ್ ಟೀಮ್ನ ಸದಸ್ಯರುಗಳಲ್ಲಿ ಇಬ್ಬರು ಪಕ್ಷ ಸೇರ್ಪಡೆ ಆಗುವುದು ಪಕ್ಕಾ ಅನ್ನುವಂತದ್ದು ಈ ಮಾಹಿತಿಯಿಂದ ತಿಳಿದು ಬರ್ತಾ ಇದೆ ಆದ್ರೆ ಯಾರು ಅನ್ನೋ ಹೆಸರನ್ನ ಮಾತ್ರ ಅವರು ಬಹಿರಂಗಪಡಿಸೋದಕ್ಕೆ ಒಪ್ಪಿಕೊಂಡಿಲ್ಲ ಹಾಗೆ ಪಕ್ಷದ ಒಳಗೂ ಕೂಡ ಈ ವಿಚಾರದ ಚರ್ಚೆ ಸಂದರ್ಭದಲ್ಲಿ ಯಾರು ಮಾಹಿತಿಯನ್ನು ಬಿಡಬೇಡಿ ಅನ್ನುವಂತದ್ದನ್ನು ಹೇಳಿದ್ದಾರೆ ಆದ್ರೂ ಇತ್ತೀಚಿನ ನಿರೀಕ್ಷೆಗಳ ಪ್ರಕಾರ ಮತ್ತು ಮಾತುಕತೆಗಳನ್ನು ನೋಡ್ತಾ ಇದ್ದಾಗ ಯಶವಂತಪುರದ ಶಾಸಕರಾಗಿರುವಂತ ಸೋಮಶೇಖರ್ ಹಾಗೆ ಮಾಜಿ ಸಚಿವರಾಗಿದ್ದಂತ ಹೆಬ್ಬಾರ್ ಅವರು ಕಾಂಗ್ರೆಸ್ ಅಂತ ಮುಖ ಮಾಡುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ನಿತಿ ಓಕೆ ಧನ್ಯವಾದ ರಾಕೇಶ್ ತಮ್ಮ ಡೀಟೇಲ್ಸ್ ಗಾಗಿ